ಹಾಯ್ ಹಲೋ ವೆಲ್ಕಮ್ ಟು ಕರ್ನಾಟಕ ಟಿವಿ. ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊಸ ವರ್ಷದ ಪ್ರಯುಕ್ತ ಹಾಗೂ ಕರುನಾಡ ವಿಜಯ ಸೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಯುವ ಘಟಕದ ಅಧ್ಯಕ್ಷ ದೀಪುಗೌಡ ಅವರ ಹುಟ್ಟುಹಬ್ಬದ ನಿಮಿತ್ತ ಸಾರ್ವಜನಿಕ ಆಸ್ಪತ್ರೆಯ ಸುಮಾರು 200 ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ಹಾಗೂ ಆಸ್ಪತ್ರೆಯ ವೈದ್ಯರಿಗೆ ಸ್ಯಾನಿಟೈಸರ್ ಮತ್ತು ಕೈ ಗ್ಲೌಸ್ ವಿತರಣೆ ಮಾಡಲಾಯಿತು. ಹುಟ್ಟುಹಬ್ಬದಂದು ದುಂದುವೆಚ್ಚ ಮಾಡಿ ಅರ್ಥವಿಲ್ಲದ ಹುಟ್ಟುಹಬ್ಬ ಆಚರಣೆ ಮಾಡುವ ಬದಲು ರೋಗಿಗಳ ಸೇವೆ ಮಾಡಿದರೆ ಶ್ರೇಯಸ್ಸು ಸಿಕ್ಕಿದಂತೆ ಆಗುತ್ತೆ ಅಂತ ಕರುನಾಡ ವಿಜಯ ಸೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ದೀಪುಗೌಡ ರವರು ಮಾತನಾಡಿದರು. ಸರ್, ಇವತ್ತು ಒಂದು ಜನವರಿ ಫಸ್ಟ್ ನಮ್ಮ ಹುಟ್ಟುಹಬ್ಬ ಇದೆ. ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲೋ ದುಂದುವೆಚ್ಚ ಮಾಡೋ ಬದಲು ಈ ಬಡ ಅನಾಥ ರೋಗಿಗಳಿಗೆ ನಮ್ಮ ಕೈಲಾಗಿದ್ದು ಅಳಿಲ್ ಸೇವೆ ಮಾಡಬೇಕು ಅಂತ ಹಣ್ಣು ಹಂಪಲು ಮತ್ತೆ ಡಾಕ್ಟರ್ಗಳಿಗೆ ಗ್ಲೌಸು ಸ್ಯಾನಿಟೈಸರು ಉಚಿತವಾಗಿ ನೀಡ್ತಾ ಇದ್ದೀವಿ. ಕರುನಾಡ ವಿಜಯ ಸೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ನಾನು ಮತ್ತೆ ನಮ್ಮ ಎಲ್ಲ ಮಹಿಳಾ ಘಟಕ ಆಗ್ಬೋದು, ನಮ್ಮ ಯುವ ಘಟಕ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಾವಿವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ದುಂದುವೆಚ್ಚ ಮಾಡಿ ಅದಕ್ಕೆ ಅರ್ಥವಿಲ್ಲದಂಗೆ ಹುಟ್ಟುಹಬ್ಬ ಆಚರಣೆ ಮಾಡೋ ಬದಲು ಹುಟ್ಟುಹಬ್ಬ ಹುಟ್ಟಿದ ದಿನಕ್ಕೋಸ್ಕರ ಇವತ್ತು ಬಡವ್ರ ಸೇವೆ ಮಾಡಿದ್ರೆ ನಮ್ಗೆ ಅದೇ ಒಂದು ಶ್ರೇಯಸ್ಸು ಅಂತ ನಮ್ಮ ಭಾವನೆಯಿಂದ ನಾವು ಮಾಡ್ತಾ ಇದ್ದೀವಿ ಸರ್. ಇವತ್ತು ಸರ್ ಇವತ್ತು ಇಲ್ಲಿ ಏನಿಲ್ಲ ಅಂದ್ರೆ ಒಂದು 200 ಜನ ರೋಗಿಗಳಿದ್ದಾರೆ ಸರ್ ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. 200 ಜನಕ್ಕೂ ಹಣ್ಣು ಹಂಪಲು ಹಂಚ್ತಾ ಇದ್ದೀವಿ. ಮತ್ತೆ ಇನ್ನು ಡಾಕ್ಟರ್ ಏನು ಸ್ಟಾಫ್ ಇದೆ ಅವ್ರಿಗೆಲ್ಲ ಗ್ಲೌಸು ಸ್ಯಾನಿಟೈಸರು ಉಚಿತವಾಗಿ ನಮ್ಮ ಸಂಘಟನೆ ವತಿಯಿಂದ ಮತ್ತೆ ನಮ್ಮ ಎಲ್ಲ ಸ್ನೇಹಿತರು ವತಿಯಿಂದ ನಾವು ನೀಡ್ತಾ ಇದೀವಿ ಸರ್, ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ. ಸರ್, ನಾನು ದೀಪು ರಾಜಘಟ್ಟ ದೀಪುಗೌಡ ಅಂತ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕರುನಾಡ ವಿಜಯ ಸೇನೆ ಯೂತ್ ಅಧ್ಯಕ್ಷ ಮತ್ತೆ ದೊಡ್ಡಬಳ್ಳಾಪುರ ಕಸಬಾ ಹೋಬಳಿ ಯುವಜನತಾದಳ ಅಧ್ಯಕ್ಷ ಸರ್. ಕಾರ್ಯಕ್ರಮದಲ್ಲಿ ಕನಕರಾಜ್ ಗೌಡ, ಬಿಆರ್ ಶಶಿಧರ್ ಹಾಗೂ ಮಹಿಳಾ ಘಟಕದ ಕಾರ್ಯಕರ್ತರಾದ ರತ್ನಮ್ಮ, ಮೀನಮ್ಮ, ಡಿಎಸ್ ಲಕ್ಷ್ಮೀದೇವಿ ಹಾಗೂ ಸಂಘಟನೆಯ ಎಲ್ಲಾ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.